ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಭ್ರಷ್ಟಾಚಾರ ಹಾಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಬಿಜೆಪಿ ಒಗ್ಗಟ್ಟಿನಿಂದ ಹೋರಾಟವನ್ನು ನಡೆಸ್ತಾ ಇದ್ದು, ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಪಕ್ಷ ಜನಾಂದೋಲನ ಸಮಾವೇಶವನ್ನು ಹಮ್ಮಿಕೊಂಡಿದ್ದು, ಮಂಗಳವಾರ ಮಂಡ್ಯದ ರಾಜಕುಮಾರ ಬಡಾವಣೆಯಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಮಾವೇಶಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ನನಗೆ ಚಲುವರಾಯಸ್ವಾಮಿ, ಕೃಷ್ಣ ಭೈರೇಗೌಡ, ಲಕ್ಷ್ಮೀ ಹೆಬ್ಬಾಳ್ಕರ್, ಸಂತೋಷ್ ಲಾಡ್, ಮುನಿಯಪ್ಪ ಅವರ ಮೇಲೆ ನಂಬಿಕೆ ಇಲ್ಲ, ಆದರೆ ಕುಮಾರಸ್ವಾಮಿ, ಯಡಿಯೂರಪ್ಪ, ಜಿಟಿ ದೇವೇಗೌಡ, ಯೋಗೇಶ್ವರ್, ಯತ್ನಾಳ್ ಅವರ ಮೇಲೆ ನಂಬಿಕೆ ಜಾಸ್ತಿ ಅಂತ ವ್ಯಂಗ್ಯದ ಮಾತುಗಳನ್ನಾಡಿದರು. ಇದೇ ಸಂದರ್ಭದಲ್ಲಿ ಮೈತ್ರಿ ನಾಯಕರು ಪಾದಯಾತ್ರೆ ವಿರುದ್ಧ ಅಸಮಾಧಾನ ಹೊರಹಾಕಿದ್ದ ವಿಡಿಯೋವನ್ನು ಪ್ರದರ್ಶಿಸಿದ ಅವರು, ವಿಜಯೇಂದ್ರ ವಿರುದ್ಧ ಯತ್ನಾಳ್ ಅವರು ಮಾತನಾಡಿರುವ ಹೇಳಿಕೆಯನ್ನು ಪ್ರದರ್ಶಿಸಿ ಗೇಲಿ ಮಾಡಿದರು. ಮೇಕೆದಾಟು ಯೋಜನೆ, ಪೆನ್ಡ್ರೈವ್ ಹಂಚಿಕೆ, ರೇವಣ್ಣ ಕುಟುಂಬದ ವಿಚಾರದಲ್ಲಿ ಕುಮಾರಸ್ವಾಮಿ ಅವರ ಹೇಳಿಕೆಯ ತುಣುಕುಗಳ ವಿಡಿಯೋಗಳನ್ನು ಪ್ರದರ್ಶಿಸಿ ಯೂಟರ್ನ್ ಕುಮಾರ, ಕ್ಷಣಕ್ಕೊಂದು ಬಣ್ಣ ಅಂತ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಕಾಂಗ್ರೆಸ್ ಕೃಪಾ ಕಟಾಕ್ಷದಿಂದ ವಿಜಯೇಂದ್ರ ಗೆಲುವು ಸಾಧಿಸಿದ್ದಾರೆ ಅಂತ ಹೊಂದಾಣಿಕೆ ರಾಜಕಾರಣವನ್ನು ಬಿಚ್ಚಿಟ್ಟ ಡಿಕೆಶಿ, ನಾಗರಾಜ ಗೌಡರಿಗೆ ಟಿಕೆಟ್ ಕೊಡಬೇಕಿತ್ತು, ಅವರಿಗೆ ಟಿಕೆಟ್ ಸಿಗದಿದ್ದಕ್ಕೆ ನೀನು ಗೆದ್ದಿದ್ಯಾ ಅಂತ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದರು. ಯಾರು ಬೇಕಿದ್ದು ನಾನು ಏನು ಹೇಳ್ತೀನಿ ಅಷ್ಟು ಅಷ್ಟು, ಯಾರು ಬೇಕಿದ್ದು ಯಾರು ವಿಡಿಯೋ ಹಾಕಿದ್ರು ಏನು ಸೌಂಡ್ ಬಂದ ಬಂದವರೇ, ವೇದಿಕೆ ಇರುವಂತಹ ಎಲ್ಲ ನಮ್ಮ ನಾಯಕರುಗಳೇ, ಬಹಳ ಜನ ನಮ್ಮ ಎಲ್ಲ ನಮ್ಮ ಸಹೋದ್ಯೋಗಿಗಳು, ಏನು ಈಗ ಪ್ರಸ್ತುತ ಘಟನೆ ನಡೀತಾ ಇದೆ ಅದನ್ನ ವಿವರಿಸಿ 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 ಹೇಳಿದ್ದಾರೆ. ನಾನು ಮಾತಾಡೋಕ್ಕಿಂತ ಮುಂಚಿತವಾಗಿ ಅನೇಕ ನನ್ನ ಸಹೋದ್ಯೋಗಿಗಳು, ಕೃಷ್ಣ ಬೈರೇಗೌಡರು ಆದಿಯಾಗಿ, ಮುನಿಯಪ್ಪನವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಸಂತೋಷ್ ನಾರಾಯಣ ಅವರು, ಚಲುವರಾಯ ಸ್ವಾಮಿ ಅವರು ಮತ್ತು ಇನ್ನೂ ಎಲ್ಲ ಕೆಲವು ಮಂದಿಗಳೆಲ್ಲ ಕೂಡ ಮಾತಾಡಿದ್ದಾರೆ. ನಾವು ಪ್ರಿಯಾಂಕಾ ಖರ್ಗೆ ಅವರು ಯಾರ ಮಾತು ನಂಬಿಡಿ ಅಂತ ಹೇಳಿದ್ದಾರೆ. ಯಾರ ಮಾತು ನಂಬಿಡಿ ಅಂತ ಹೇಳಿದ್ದಾರೆ. ನನಗೂ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ನಂಬಿಕೆ ಇದೆ, ಅವ್ರ ಮಾತು ಬಗ್ಗೆ. ಅವರು ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷದ ಸುಪತ್ತು. ನನಗೂ ಯಾರ ಬಗ್ಗೆ ನಂಬಬಾರದು ಅಂತೇಳಿ ನನಗೆ ಚಲುವರಾಯಸ್ವಾಮಿ ಬಗ್ಗೆನೂ ನಂಬಿಕೆ ಇಲ್ಲ, ಕೃಷ್ಣ ಬೈರೇಗೌಡರ ಬಗ್ಗೆ ನಂಬಿಕೆ ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆನೂ ನಂಬಿಕೆ ಇಲ್ಲ. ಇನ್ನು ಯಾರನ್ನು ಮಾತಾಡಿದ್ರು? ಮುನಿಯಪ್ಪನವ್ರ ಬಗ್ಗೆನೂ ನಂಬಿಕೆ ಇಲ್ಲ, ಸಂತೋಷ್ ಬಗ್ಗೆ ನಂಬಿಕೆ ಇಲ್ಲ. ಆದ್ರೆ ನನ್ನ ನಂಬಿಕೆ ಕುಮಾರಸ್ವಾಮಿ ಅವ್ರ ಬಗ್ಗೆ ನನ್ನ ನಂಬಿಕೆ ಇದೆ. ಬೂಕಿನ ಕೆಲೆ ಯಡಿಯೂರಪ್ಪನವ್ರ ಬಗ್ಗೆ ನನಗೆ ನಂಬಿಕೆ ಇದೆ, ಅವ್ರ ಬಗ್ಗೆ ನನ್ನ ನಂಬಿಕೆ ಇದೆ. ಜಿ ಡಿ ದೇವೇಗೌಡರ ಬಗ್ಗೆ ನನ್ನ ನಂಬಿಕೆ ಇದೆ, ಯೋಗೇಶ್ವರ ಬಗ್ಗೆ ನಂಬಿಕೆ ಇದೆ, ಯತ್ನಾಳ್ ಬಗ್ಗೆ ನನ್ನ ನಂಬಿಕೆ ಇದೆ. ಅವ್ರು ಏನ್ ಹೇಳ್ತಾರೆ ನೋಡೋಣ, ದಯವಿಟ್ಟು ಸ್ವಲ್ಪ ತೋರಿಸ್ತೀರಾ? ಅವ್ರ ಪಕ್ಷದ ನಿಲುವಿನಲ್ಲಿ ಬಿಜೆಪಿಯಿಂದ ಅವ್ರ ತೀರ್ಮಾನ ತಾಳ ಮಾಡ್ತಾ ಇದ್ದಾರೆ, ತಿಳ್ಕೊಂಡೇ ಇದ್ದಾರೆ. ಮೈಸೂರು ಬೆಂಗಳೂರಿನಿಂದ ಮೈಸೂರಿನವರಿಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಂಡೆ ಹೋದ್ಮೇಲೆ ಸರಿಯಾದ ನಿಟ್ಟಿನಲ್ಲಿ ನಾವತ್ತಿಗೆ ಬೆಂಬಲ ಕೊಡಬೇಕು. ರಾಜಕಾರಣ ಮಾಡಕ್ ಬೇಡ, ಚುನಾವಣೆಗಳು ಬಂದಾಗ ಬೇರೆ ಹುಡುಗಿ ಇರ್ತಕ್ಕಂಥದ್ದು. ಆದ್ರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಮಾಡ್ತೀವಿ, ಏನ್ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ? ಇದು ನನ್ನ ಮನಸ್ಸಿಗೆ ನೋವಾಗಿದೆ. ಸ್ಥಳೀಯವಾಗಿ ಸ್ಥಳೀಯ ನಾಯಕರು ಅಭಿಪ್ರಾಯ ಪಡೆದಿಲ್ಲ. ಮೊದಲು ನಮ್ಮ ನಾಯಕರು ಮಾತಾಡ್ತೀವಿ, ಮೊದಲು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಮಾತನಾಡಿ, ಕುಮಾರಸ್ವಾಮಿ, ಯಡಿಯೂರಪ್ಪ, ವಿಜಯೇಂದ್ರ, ಅಶೋಕ್ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಪಾದಯಾತ್ರೆ ಮಾಡಬೇಕಾ ಬೇಡವಾ ಅಂತ ಎರಡು ದಿನ ತಳ್ಳಿದ್ರು. ಕುಮಾರಸ್ವಾಮಿ ಬೆಂಬಲ ಕೊಡಲ್ಲ ಅಂದ್ರು, ಈಗ ಬೆಂಬಲ ಕೊಟ್ಟಿದ್ದಾರೆ ಅಂತ ಜರಿದ್ರು. ಬಿಜೆಪಿಯಲ್ಲಿ ಅಶೋಕ್ದು ಒಂದು ಗುಂಪು, ವಿಜಯೇಂದ್ರ ಅದು ಮತ್ತೊಂದು ಗುಂಪಾಗಿದೆ. ಮುಡಾ ಹಗರಣ ತಾವೇ ಮಾಡಿರುವ ಅಪರಾಧ ಅನ್ನೋದು ಅವ್ರಿಗೆ ಗೊತ್ತು. ಮುಡಾ ವಿಚಾರವನ್ನ ಕೈ ಬಿಡೋದು ಒಳಿತು ಅಂತಲೂ ಅವರೇ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿದ್ದಾರೆ ಎಂದರು.
ಇನ್ನು ಬಿಜೆಪಿ ಮತ್ತು ಜೆಡಿಎಸ್ ನೂರಾರು ಹಗರಣಗಳಿವೆ. ಈ ಹಗರಣಗಳ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದೇವೆ ಅಂತ ನೋಡಿದ್ರು. ಕಾಂಗ್ರೆಸ್ 136 ಸೀಟ್ ಗೆದ್ದಿರೋದ್ರಿಂದ ಬಿಜೆಪಿ ಜೆಡಿಎಸ್ಗೆ ಭಯ ಶುರುವಾಗಿದೆ. 1-9 ಸೀಟ್ಗಳನ್ನು ಲೋಕಸಭೆಯಲ್ಲಿ ಗೆದ್ದಿದ್ದೇವೆ, ಅದಕ್ಕೆ ಅವರಿಗೆ ನಿದ್ದೆ ಬರ್ತಾ ಇಲ್ಲ ಅಂತ ಹರಿಹಾಯ್ದರು. ಬಿಟ್ಕಾಯಿನ್, ಮೊಟ್ಟೆ, ಪಿಎಸ್ಐ ನೇಮಕಾತಿ ಸೇರಿದಂತೆ ಹಲವಾರು ಹಗರಣಗಳನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಪದೇ ಪದೇ ಅನ್ಯಾಯವಾಗ್ತಾ ಇದ್ದು ಇವರ ಹೋರಾಟ ದೆಹಲಿಯಲ್ಲಿ ಇರಬೇಕಾಗಿತ್ತು, ಅದನ್ನು ಬಿಟ್ಟು ಇವರು ಇಲ್ಲಿ ಹೋರಾಟ ಮಾಡ್ತಾ ಇದ್ದು ಇದರಿಂದ ಏನೂ ಪ್ರಯೋಜನ ಆಗುವುದಿಲ್ಲ ಎಂದರು. ಇವತ್ತು ಅವರು ಬಹಳ ಕುಮಾರಸ್ವಾಮಿ ಅವರು ನಾನು ಬೆಂಬಲ ಕೊಡಲ್ಲ ಅಂದ್ರು, ಆಮೇಲೆ ಬೆಂಬಲ ಕೊಡ್ತೀವಿ ಎಂದು, ಮತ್ತು ಅಶೋಕ್ ಅಶ್ವತ್ಥನಾರಾಯಣದ ಒಂದು ಗುಂಪು, ವಿಜೇಂದ್ರ ಅವರದ್ದು ಒಂದು ಗುಂಪು, ಸ್ಪಷ್ಟವಾಗಿ ಮೊದಲು ಅವರ ಈ ಗೊಂದಲಕ್ಕೆ ಒಂದು ಕಡೆ ಅವರೇ ಮಾತನಾಡ್ತಾರೆ ಇದೊಂದು ಕಾನೂನು ಬಾಯವ ಬಾರದ್ದು ಮೂಲ ವಿಚಾರ, ಇದು ಹಗರಣ ಅಲ್ಲ, ಇದಕ್ಕೆ ಯಾವುದೇ ತರಹದ ಮುಖ್ಯಮಂತ್ರಿಗಳ ಹಸ್ತಕ್ಷೇಪ ಇಲ್ಲ, ನಮ್ಮ ಸರ್ಕಾರದಲ್ಲಿ ನಾವೇ ಮಾಡಿರ್ತಕ್ಕಂಥ ಅಪರಾಧ, ಇದಕ್ಕೆ ಹೊಣೆ ನಾವೇ ಹೊರಬೇಕಾಗತ್ತೆ, ಬರೀ ಮುಖ್ಯಮಂತ್ರಿಗಳ ಶ್ರೀಮತಿಗೆ ಲ್ಯಾಂಡ್ ಕಳ್ಕೊಂಡಿರ್ತಕ್ಕಂಥವ್ರು ಕೊಟ್ಟಿರ್ತಕ್ಕಂಥದ್ದಲ್ಲ, ಹಲವಾರು ಬೇರೆ ಕಾನೂನು ಬಾಹಿರವಾಗಿ 100-200 ಜನಕ್ಕೆ 10, 20, 50, 100 ಸೈಟ್ ಅನ್ನ ಹಂಚಿದೀವಿ, ಇದೆಲ್ಲ ತನಿಖೆಗೆ ಹೋದ್ರೆ 100 ಜನ ಜೈಲಿಗೆ ಹೋಗ್ಬೇಕಾಗತ್ತೆ, ಇದನ್ನ ಕೈ ಬಿಡೋದು ಒಳ್ಳೇದು ಅಂತ ಹೇಳಿ ಅಸೆಂಬ್ಲಿನಲ್ಲಿ ಅವರೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ, ಯಡಿಯೂರಪ್ಪ ಅವರು ಈ ಹಿಂದೆ ಕುಮಾರಸ್ವಾಮಿ ಅವರು ಮುಡಾ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರು, ಇದನ್ನ ತನಿಖೆ ಮಾಡಿಸೋ ಧೈರ್ಯ ನಿಮ್ಗಿದೆಯಾ ಅಂತ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರಿಗೆ ಸವಾಲು ಹಾಕಿದ್ರು. ಇಂದಿನಿಂದ ಗೃಹಲಕ್ಷ್ಮಿ ಹಣ ಎಲ್ಲರ ಖಾತೆಗೆ ಬರುತ್ತೆ. ನಿನ್ನೆ ಡಿಸಿಎಂ ಅವರು ಭಾಷಣ ಮಾಡುವಾಗ ಒಂದಷ್ಟು ಮಹಿಳೆಯರು ಹಣ ಬರ್ತಾ ಇಲ್ಲ ಅಂದಿದ್ರು, ತಾಂತ್ರಿಕ ದೋಷವಿತ್ತು ಆದ ಕಾರಣ ಹಣ ಬಂದಿರಲಿಲ್ಲ, ಆದ್ರೆ ಇವತ್ತಿನಿಂದ ಎಲ್ಲರ ಅಕೌಂಟ್ಗೂ ಕೂಡ ಹಣ ಜಮೆ ಆಗಲಿದೆ ಎಂದರು. ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಕಾಂಗ್ರೆಸ್ಗೆ ಹೋರಾಟ ಏನು ಹೊಸದಲ್ಲ, ಉಪ್ಪಿನ ಸತ್ಯಾಗ್ರಹ ಮಾಡಿದ್ದು ಕಾಂಗ್ರೆಸ್ ಪಕ್ಷವೇ. ರಾಹುಲ್ ಗಾಂಧಿ ಅವರು ಜನರಿಗಾಗಿ 10,000 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದಾರೆ. ಸಂವಿಧಾನ ಉಳಿವಿಗಾಗಿ, ಜನರಿಗಾಗಿ, ಬೆಲೆ ತೆರಿಗೆ ಏರಿಕೆ ವಿರುದ್ಧ ಹಾಗೂ ರಾಜ್ಯದ ಸಂಪತ್ತು ಉಳಿವಿಗಾಗಿ ಹೋರಾಟ ಮಾಡಿದ್ದೇವೆ, ನಾಡು ನುಡಿ ಜಲಕ್ಕಾಗಿ ಪಾದಯಾತ್ರೆ ಮಾಡಿದ್ದೇವೆ, ಆದರೆ ಬಿಜೆಪಿಯವರ ಪಾದಯಾತ್ರೆ ಯಾಕೆ ಅಂತ ಗೊತ್ತಿಲ್ಲ ಅಂತ ಟೀಕಿಸಿದರು. ನಮ್ಮ ಪಾದಯಾತ್ರೆ ಜನರ ಪರವಾಗಿರುವಂತ ಪಾದಯಾತ್ರೆಗಳು ಮಾಡಿದ್ದೀವಿ. ಬಿಜೆಪಿ ಅವರು ಇವತ್ತು ಮತ್ತೆ ಜೆಡಿಎಸ್ ಅವರು ಇವತ್ತೇನ್ ಪಾದಯಾತ್ರೆ ಮಾಡ್ತಾ ಇದಾರೆ, ಯಾಕೆ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ, ಯಾರಿಗ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಯಾವಾದ್ರೂ ಒಬ್ರು ಬಿಜೆಪಿ ಕಾರ್ಯಕರ್ತರಿಗೆ ಜೆಡಿಎಸ್ ಕಾರ್ಯಕರ್ತರಿಗೆ ಕೇಳಿ ಈ ಮೂಡ ಹಗರಣ ಏನು, ಮೂಡ ಫುಲ್ ಫಾರ್ಮ್ ಏನು ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ಒಂದ್ ದಾಖಲೆಗಳು ಬಿಡುಗಡೆ ಆಗಿಲ್ಲ ಇಲ್ಲಿವರೆಗೂ. ಸದನದಲ್ಲಿ ಚರ್ಚೆ ಮಾಡಕ್ ಅವಕಾಶ ಕೊಟ್ಟರು ಕೂಡ ಸದನದಲ್ಲಿ ಚರ್ಚೆ ಮಾಡಿಲ್ಲ. ಇವತ್ತು ಮೈಸೂರು ಚಲೋ ಯಾತ್ರೆ ಮಾಡ್ತಾ ಇದಾರೆ. ಇವತ್ತು ನಾನು ಹೇಳ್ತೀನಿ, ಚಲುವರಾಯಸ್ವಾಮಿ ಅವ್ರು ಹೇಳ್ತಾ ಇದಾರೆ, ಕೃಷ್ಣ ಬೈರೇಗೌಡರು ಹೇಳ್ತಾ ಇದಾರೆ, ಸಂತೋಷ್ ರಾಣ ಅವ್ರು ಹೇಳ್ತಾ ಇದಾರೆ ಅಂತ ನಂಬಕ್ ಹೋಗ್ಬೇಡಿ. ದಯವಿಟ್ಟು
ಸಮಾವೇಶದಲ್ಲಿ ಸಚಿವರಾದ ಕೃಷ್ಣ ಭೈರೇಗೌಡ, ಸಂತೋಷ್ ಲಾಡ್, ಮುನಿಯಪ್ಪ, ಶರಣ ಪ್ರಕಾಶ್ ಪಾಟೀಲ್, ಬೋಸರಾಜು, ಶಾಸಕರಾದ ಕದಲೂರು ಉದಯ್, ಗಣಿಗಾರ್ ರವಿಕುಮಾರ್, ರಮೇಶ್ ಬಾಬು ಬಂಡಿ ಸಿದ್ದೇಗೌಡ, ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು.